ಸಂಕೇತವಾಗಿ ಕೊಡ್ತಾರೆ. ಬೆಳಗ್ಗೆಯಿಂದ ಅದೇ ಇಡೀ ರಾಜ್ಯ ತುಂಬಾ ಚರ್ಚೆ ಆಗ್ತಾ ಇದೆ. ನಾವು ಕೂಡ ಕೊಡಬಹುದು, ಕೊಟ್ರೆ ಏನ್ ಮಾಡ್ಬೇಕಂತ. ನಮ್ಮ ಮುಂದಿರೋದು ಕಾನೂನು ಹೋರಾಟ, ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು. ಹಳೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಏನ್ ಮಾಡ್ಬೇಕಂತ, ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ, ಮಾಡ್ತಾ ಇದೀವಿ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ, ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೇಕು. ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗೆ ಎರಡನೇ ಸ್ಟೇಜ್ ಅದು. ಯಾವುದೇ ಒಬ್ಬ ಸಿಎಂ ಒಂದು ಈ ರೀತಿ ಅತಿಕ್ರಮ ಆಗಿರ್ಬೋದು ಅಥವಾ ಏನಿಲ್ಲ, ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳ ಬಳಿ 25 ಜನ ಮಂತ್ರಿ, 75ರಲ್ಲಿ ಹೆಚ್ಚು ಕಮ್ಮಿ 25 ಜನ ಮೇಲೆ ಕೇಸ್ ಇದೆ, ಎಫ್ಐಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ. ಅವರು ಮಂತ್ರಿ ಆಗಿದ್ದಾರೆ, ಮತ್ತು ಎಲ್ಲ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವೆ, ಅವರು ಕೂಡ ಮುಂದುವರಿಸಿದ್ದಾರೆ. ಹಿಂದಿನ ಎಲ್ಲ ಸರ್ಕಾರದಲ್ಲಿ ಇಂದು ಕೂಡ ಹಂಗ ಇದ್ದೆ, ಇವತ್ತು ನಡೀತಾನೆ.